ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ನಿಧಿ. ರಾಜ್ಯದಲ್ಲಿ 22 ಸೀಟ್ ಗೆಲ್ಲುತ್ತೇವೆ. ಯಡಿಯೂರಪ್ಪ 3ನೇ ತಾರೀಕು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಚಿಕ್ಕೋಡಿ ಕ್ಷೇತ್ರಕ್ಕೆ, 4ನೇ ತಾರೀಕು ಸುರೇಶ್ ಅಂಗಡಿ ಬೆಳಗಾವಿಯಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಮಾಜಿ ಸಿಎಂ ಯಡಿಯೂರಪ್ಪ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಬಿಎಸ್ ಯಡಿಯೂರಪ್ಪ, ಬೆಳಗಾವಿ ಚಿಕ್ಕೋಡಿ ಬಿಜೆಪಿ ಪಾಲಾಗಲಿದೆ. ರಾಜ್ಯದಲ್ಲಿ 22 ಸ್ಥಾನ ಬಿಜೆಪಿ ಗೆಲ್ಲಲಿದೆ. ದೇಶದಲ್ಲಿ 300 ಪ್ಲಸ್ ಬಿಜೆಪಿ ಸೀಟ್ ಬರುತ್ತದೆ ಎಂದರು. ರಾಹುಲ್ ಗಾಂಧಿಗೆ ಮೆಚುರಿಟಿ ಇದ್ದಂತೆ ಕಾಣುವುದಿಲ್ಲ. 1800 ಕೋಟಿ ಹಣ ನಾನು ಬಿಜೆಪಿ ವರಿಷ್ಠರಿಗೆ ಕೊಟ್ಟಿದ್ದೇನೆಂಬ ರಾಹುಲ್ ಗಾಂಧಿ ಮಾತು ಬೇಜವಾಬ್ದಾರಿತನ ಅಷ್ಟೇ. ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಯೋಗ್ಯರಲ್ಲ ಎಂಬುದರ ಅವರ ನಡವಳಿಕೆಯಿಂದ ಕಂಡು ಬರ್ತಿದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಅಸಮಾಧಾನ ಹೆಚ್ಚಾಗ್ತಿದೆ. ಅರ್ಧದಷ್ಟು ಕಾಂಗ್ರೆಸ್ ಶಾಸಕರು ಕುಮಾರಸ್ವಾಮಿಯನ್ನ ಸಿಎಂ ಎಂದು ಒಪ್ಪಿಕೊಂಡಿಲ್ಲ ಎಂದು ವ್ಯಂಗ್ಯವಾಡಿದರು. ಬೆಳಗಾವಿ, ಬಾಗಲಕೋಟೆ, ಇತರೆ ಜಿಲ್ಲೆಗಳ ಕುಡಿಯುವ ನೀರಿಗೆ ಕೊಯ್ನಾದಿಂದ ನೀರು ಕೊಡಲು ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಅವರಿಗೆ ಮಾತನಾಡಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಎಲ್ಲಾ ಶಾಸಕರು ಮುಖಂಡರು ಉಪಸ್ಥಿತರಿದ್ದರು. ನೀ ಪ್ರೂವ್ ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ, ಇಲ್ಲ ಅಂದರೆ ನೀ ರಾಜೀನಾಮೆ ಕೊಡಬೇಕಡ, ದೇಶದ ಜನರ ಕ್ಷಮೆಯನ್ನು ಕೇಳಬೇಕು. ಈ ರೀತಿ ಬೇಜವಾಬ್ದಾರಿತನದ ಹೇಳಿಕೆಗಳನ್ನು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು, ಅದರ ಯಾವುದರಲ್ಲೂ ಸತ್ಯಾಂಶ ಇಲ್ಲ, ಅದು ಫೇಕ್ ಅಂತ ಹೇಳಿದ ಮೇಲೂ ಸಹ ಪ್ರಚಾರಕ್ಕಾಗಿ ಅಪಪ್ರಚಾರ ಮಾಡುವಂಥ ಈ ಕೆಲಸ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅವರಿಗೆ ಶೋಭೆ ತರುವಂಥದ್ದಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನು ಕರ್ನಾಟಕದಲ್ಲಿ ಎಲ್ಲ ಕಡೆ ನಮ್ಮ ನಿರೀಕ್ಷೆ ಮೀರಿ 2014ರಿಂದಗಿಂತ 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಗಾಳಿ ಬೀಸ್ತಾ ಇದೆ. ಕನಿಷ್ಠ 22 ಸೀಟ್ ಗೆಲ್ತೇವೆ ನಿಶ್ಚಿತವಾಗಿ. ಬೆಳಗಾವಿ ಚಿಕ್ಕೋಡಿನಲ್ಲೂ 2 ಸೀಟ್ ನಾವು ಗೆಲ್ತೇವೆ. ಇವತ್ತು ನಮ್ಮೆಲ್ಲ ಶಾಸಕರ ಸಭೆ ಕರೆದಿದ್ದೇನೆ, ಅವ್ರ ಜೊತೆ ಸಮಾಲೋಚನೆ ಮಾಡಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೇನೆ. ಅವರೆಲ್ಲರನ್ನು ಭೇಟಿ ಮಾಡಿ ಸಾಯಂಕಾಲ ಹುಬ್ಬಳ್ಳಿಗೆ ಹೋಗಿ ಅಲ್ಲಿಂದ ಬೆಂಗಳೂರು ವಾಪಸ್. ರಾಹುಲ್ ಗಾಂಧಿ ಅವರು ನಿನ್ನೆ ಹೇಳ್ತಾರೆ ಏನಂತಾರೆ, ಈ ಚುನಾವಣೆ ಎಲ್ಲ 2024 ಚುನಾವಣೆ ನಾವು ತಯಾರಿ ಮಾಡ್ಕೋತಾ ಇದೀವಿ ಅಂತ. ಹಾಗಾದ್ರೆ ಸರಿ ಇದೆ 100ಕ್ಕೆ 100 ಮೋದಿಯವರು ಈಗಲೂ ಪ್ರಧಾನಿನೇ, 2024ಗೂ ಮೋದಿನೇ ಪ್ರಧಾನಿ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿರುವಂಥದ್ದು. ಇದು ರಾಹುಲ್ ಗಾಂಧಿ ಒಂದು ರೀತಿ ಬಚ್ಚ, ಏನು ಬೇಕಾದ್ರೂ ಮಾತನಾಡ್ತಾರೆ, ಆ ಮಾತುಗೆ ಬೆಲೆನೂ ಇಲ್ಲ, ಕವಡೆ ಕಾಸಿನ ಕಿಮ್ಮತ್ತೂ ಇಲ್ಲ. ನಮಗೆ ಸಪೋರ್ಟ್ ಮಾಡಿ 72,000 ಹಾಕ್ತೀವಿ ನಾವು, 72,000 ಅಕೌಂಟಿಗೆ ಹಾಕ್ತೀವಿ. ತೀರ್ಕನ ಕನಸು ಯಾರಿಗೆ ಲೋಕಸಭೆಯಲ್ಲಿ ಒಂದು ಅಧಿಕೃತ ವಿರೋಧ ಪಕ್ಷ ಆಗಬೇಕಾದ ಸಂಖ್ಯೆಯಲ್ಲಿ 47 ಜನ ಎಂಪಿಗಳಿದ್ದು ಒಂದು ರೀತಿ ಕಾಂಗ್ರೆಸ್ ಎಲ್ಲಿದೆ ಅಂತ ಹುಡುಕೋ ಸ್ಥಿತಿಗೆ ಬಂದಿದೆ. ಮೋದಿಯವರ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅನ್ನೋ ಕನಸೇನಿತ್ತು, ಮಹಾತ್ಮ ಗಾಂಧೀಜಿಯವರ ಕನಸೇನಿತ್ತು. 3ರಂದು ಅಣ್ಣಾ ಸಾಹೇಬ್ ಜೊಲ್ಲೆ, 4ರಂದು ಸುರೇಶ್ ಅಂಗಡಿ ನಾಮಪತ್ರ ಸಲ್ಲಿಕೆ. ಕಲಬುರಗಿ, ಬೀದರ್ ಮುಗಿಸಿಕೊಂಡು ಸಾರ್ವಜನಿಕ ಸಭೆಗೆ ಆಗಮನ. 3ರಂದು ಆಗಮಿಸುತ್ತೇನೆ, ಬಹಳ ದೊಡ್ಡ ಅಂತರದಲ್ಲಿ 2 ಕ್ಷೇತ್ರಗಳಲ್ಲಿ ಗೆಲ್ಲುತ್ತಾರೆ, 300ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತಾರೆ. ಕಲಬುರಗಿ, ಬೀದರ್ ಮುಗಿಸಿಕೊಂಡು ಸಾರ್ವಜನಿಕ ಸಭೆಗೆ ಆಗಮನ. 3ರಂದು ಆಗಮಿಸುತ್ತೇನೆ, ಬಹಳ ದೊಡ್ಡ ಅಂತರದಲ್ಲಿ 2 ಕ್ಷೇತ್ರದಲ್ಲಿ ಗೆಲ್ಲುತ್ತಾರೆ, 300ಕ್ಕೂ ಅಧಿಕ ಕ್ಷೇತ್ರದಲ್ಲಿ ಗೆಲುವು. ರಾಹುಲ್ ಗಾಂಧಿ ಬೇಜವಾಬ್ದಾರಿತನದಿಂದ ಮಾತನಾಡುತ್ತಾರೆ ಅಂದುಕೊಂಡಿದ್ದೆ, ಆ ಮನುಷ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮರೆತು ಮಾತನಾಡುತ್ತಿದ್ದಾರೆ. ನೀವೇನಾದರೂ ಜವಾಬ್ದಾರಿ ಇದ್ರೆ ಸಣ್ಣ ಪ್ರಮಾಣದಲ್ಲಿ ಪ್ರೂವ್ ಮಾಡಿ ರಾಜಕೀಯದಿಂದ ನಿವೃತ್ತಿ, ಇಲ್ಲದಿದ್ದರೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ಕೊಡ್ತೀರಾ ಎಂದು ಸವಾಲು ಹಾಕಿದ ಯಡಿಯೂರಪ್ಪ. ವಿರೋಧ ಪಕ್ಷದ ಸದಸ್ಯರು ಇಲ್ಲದ ಪಕ್ಷ ಕಾಂಗ್ರೆಸ್, ನಿನ್ನೆ ಸಭೆಗೆ 4-5 ಲಕ್ಷ ಜನ ಸೇರಿರುತ್ತೇನೆ ಎಂದು, ಬರೀ 70,000 ಜನರನ್ನ ಸೇರಿಸಿದ್ದೀರಿ. ಮತ್ತೆ ರಾಹುಲ್ ಗಾಂಧಿ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ಯಡಿಯೂರಪ್ಪ, ಕಾಂಗ್ರೆಸ್ನವರು ಜೆಡಿಎಸ್ಗೆ ಬೆಂಬಲ ಕೊಟ್ಟು ಪಶ್ಚಾತ್ತಾಪ ಪಡುತ್ತಿದ್ದಾರೆ. ಸ್ವತಃ ಅನಿತಾ ಕುಮಾರಸ್ವಾಮಿ ಸಿದ್ದರಾಮಯ್ಯ ಮನೆಗೆ ಹೋಗಿ ಮಂಡ್ಯಕ್ಕೆ ಪ್ರಚಾರಕ್ಕೆ ಬನ್ನಿ ಅಂದರೂ ಹೋಗಿಲ್ಲ. ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ 24 ಗಂಟೆಯಲ್ಲಿ ಸರ್ಕಾರ ಉಳಿಯುವುದಿಲ್ಲ, ಕೇಂದ್ರದಿಂದ ತೀರ್ಮಾನ ತೆಗೆದುಕೊಂಡ ಮೇಲೆ ಒಟ್ಟಾಗಿ ಎದುರಿಸಬೇಕು. ಮೋದಿನ ಪ್ರಧಾನಿ ಮಾಡಲು ಇಬ್ಬರು ಅಣ್ಣ ತಮ್ಮಂದರು 2 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಕತ್ತಿ ಬ್ರದರ್ಸ್ ಯಾವುದೇ ಷರತ್ತು ಇಟ್ಟಿಲ್ಲ, ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಯಡಿಯೂರಪ್ಪ ಹೇಳಿಕೆ. ಸ್ವಲ್ಪ ಮೆಚುರಿಟಿ ಇದೆ, ಜವಾಬ್ದಾರಿಯಿಂದ ಮಾತನಾಡ್ತಾರೆ ಅಂತ ನಾನು ತಿಳ್ಕೊಂಡು, ಆದರೆ ಆ ಮನುಷ್ಯ ತಾನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅನ್ನೋದನ್ನು ಮರೆತು ನಿನ್ನೆ ಬೆಂಗಳೂರಿನಲ್ಲಿ ಪ್ರಚಾರಕ್ಕೋಸ್ಕರ ಬಂದಾಗ 1,800 ಕೋಟಿ ರೂಪಾಯಿನ
ರಾಮಕೃಷ್ಣ ಆದವಾನಿ ಅವರಿಗೆ, ಅರುಣ್ ಜೇಟ್ಲಿ ಅವರಿಗೆ, ಇತರೆ ಮುಖಂಡರಿಗೆ ಯಡಿಯೂರಪ್ಪನವರು ಕೊಟ್ಟಿರುವಂಥ ಡೈರಿ ಇನ್ನೂ ಮಾತನ್ನು ಹೇಳಿದೆ. ನಾನು ರಾಹುಲ್ ಗಾಂಧಿಗೆ ಸವಾಲು ಮಾಡ್ತಾಯಿದ್ದೇನೆ, ನಿಮಗೇನಾದರೂ ಜವಾಬ್ದಾರಿ ಇದೆ? ಈಗಾಗಲೇ IT ಅಧಿಕಾರಿಗಳು ಅದೆಲ್ಲ ಸುಳ್ಳು ಅಂತ ಹೇಳಿದ ಮೇಲೂ ಸಹ ನೀನು ಆ ಮಾತನ್ನು ಹೇಳಿರ್ಬೇಕಾದ್ರೆ ನೀವೇನಾದರೂ ಅದರ ಸಣ್ಣ ಪ್ರಮಾಣದಲ್ಲಿ ಯಾವುದಾದ್ರೂ ಪ್ರೂವ್ ಮಾಡಿದ್ರೆ ನಾನು ರಾಜಕೀಯದಿಂದಲೇ ನಿವೃತ್ತಿ ಆಗೋಕ್ಕೆ ಸಿದ್ಧ ಇದೆ. ಇಲ್ಲದೇ ಇದ್ರೆ ನೀವು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಾ ಅನ್ನುವಂಥ ಸವಾಲನ್ನು ಇವತ್ತು ನಾನು ಹಾಕ್ತಾ ಇದ್ದೆ. ಬೇಜವಾಬ್ದಾರಿತನಕ್ಕೆ ಒಂದು ಇತಿಮಿತಿ ಇರಬೇಕು. ಅವ್ರ ಹೇಳಿಕೆಗಳು ಬರ್ತಾ ಬರ್ತಾ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನಕ್ಕೆ ಅವರು ಯೋಗ್ಯರಲ್ಲ ಅನ್ನೋದನ್ನು ಸಾಬೀತು ಮಾಡ್ತಾ ಇರುವಂಥದ್ದು. ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಲೋಕಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷಕ್ಕಾಗಬೇಕಾದ ಸಂಖ್ಯೆನೂ ಇಲ್ಲದೇ ಸುಮಾರು 46 ಜನ MPಗಳಿರುವಂಥ ಆ ಪಕ್ಷ ಇವತ್ತು ಮುಂದಿನ ಪ್ರಧಾನಿ ಅಂತೇಳಿ ದೇವೇಗೌಡರು ಅವ್ರ ಬಗ್ಗೆ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಹೇಳ್ತಾರೆ. ಇದು ಅಗಲ ಕನಸು, ಯಾವುದು ಅಸಾಧ್ಯನೋ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಕತ್ತಿ ಹೇಳಿಕೆ. ಬೇರೆ ಬೇರೆ ಪಕ್ಷದಲ್ಲಿ ಸ್ನೇಹಿತರಿದ್ದಾರೆ, ಟಿಕೆಟ್ ವಂಚಿತರಿದ್ದಾಗ ಕಾಂಗ್ರೆಸ್ನವರು ಹಲೋ ಹಾಯ್ ಅಂತ ಮಾತನಾಡ್ತಾ ಇದ್ದಾರೆ. ಪಕ್ಷಕ್ಕೆ ಬರಲು ಯಾವುದೇ ಬೇಡಿಕೆ ನಮಗೆ ಇಟ್ಟಿಲ್ಲ, ನಮ್ಮಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ನಾವು ಯಡಿಯೂರಪ್ಪ ಬಳಿ ಯಾವುದಕ್ಕೂ ಬೇಡಿಕೆ ಇಟ್ಟಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆ. ರಮೇಶ್ ಕತ್ತಿ ಹೇಳಿಕೆ. ಬೇರೆ ಬೇರೆ ಪಕ್ಷದಲ್ಲಿ ಸ್ನೇಹಿತರಿದ್ದಾರೆ, ಟಿಕೆಟ್ ವಂಚಿತರಾಗಿದ್ದಾಗ ಕಾಂಗ್ರೆಸ್ನವರು ಹಲೋ ಹಾಯ್ ಅಂತ ಮಾತನಾಡುತ್ತಿದ್ದಾರೆ, ಪಕ್ಷಕ್ಕೆ ಬರಲು ಯಾವುದೇ ಬೇಡಿಕೆ ನಮಗೆ ಇಟ್ಟಿಲ್ಲ, ನಮ್ಮಲ್ಲಿ ಯಾವುದೇ ಅಸಮಾಧಾನವಿಲ್ಲ, ನಾವು ಯಡಿಯೂರಪ್ಪ ಬಳಿ ಯಾವುದಕ್ಕೂ ಬೇಡಿಕೆ ಇಟ್ಟಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆ. ನನಗೆ ಅಸಮಾಧಾನ ಇಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ. ರಮೇಶ್ ಕತ್ತಿ, ಈಗ ಮರುಪರಿಶೀಲನೆ ಮಾಡುವಂತೆ ತಾವು ಮನವಿ ಮಾಡಿದ್ರಿ ಸರ್, ಅದೇನು ಪರಿಶೀಲನೆ ನಡೀತಾ ಇದೆ? ಮರುಪರಿಶೀಲನೆ ಅದು ಹೈಕಮಾಂಡ್ಗೆ ಮನವಿ ಮಾಡಿದೀವಿ, ಅದು ನಡೀತಾ ಇದೇನೋ ಬಿಟ್ಟಿಲ್ಲ, ನಮಗೂ ಗೊತ್ತಿಲ್ಲ, ಅದು ನಮಗೇನು ಗೊತ್ತಿಲ್ಲ. ಬಟ್ 4 ಅದು ಪರಿಶೀಲನೆ ಆಗ್ತಾ ಇದ್ರೆ ನಮಗದ್ರ ಮೆಸೇಜ್ ಕೊಡ್ತಾರೆ. ಅಲ್ಲೇ ಹೋಗಿದ್ರೆ ಆಗದೆ ಹೋಗಿದ್ರೆ ಅದ್ರ ಬಗ್ಗೆ ಮೆಸೇಜ್ ಪ್ರಶ್ನೆ ಮಾಡಿ ಈಗಾಗಲೇ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ. ಅಭ್ಯರ್ಥಿ ಪರವಾಗಿ ಕೆಲಸ ಕ್ಷಣದಲ್ಲಿ ರಮೇಶ್ ಕತ್ತಿ ಅವರು ಕೈಬಿಟ್ಟು ಬರೋದಕ್ಕೆ ಹಾಗೆ ನನಗೆ ಬರೋಂಗಿಲ್ಲ. ಎಲ್ಲ ಪಕ್ಷದ ಪ್ರಭಾಕರ ಕೋರೆ ಅವ್ರದ್ದು, ರಮೇಶ್ ಕತ್ತಿ ಅವ್ರದ್ದು, ಜೊಲ್ಲೆ ಅವ್ರದ್ದು, ಮೂರು ಹೆಸರು ಇಟ್ಕೊಂಡಾಗಿತ್ತು. ಅದು ಪಕ್ಷದ ಹೈಕಮಾಂಡ್ನವರು ಅದರ ಓರೆ ಕೋರೆಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಯಾರು ಸೂಕ್ತರು ಅನ್ನುವಂಥ ಸಂದರ್ಭದಲ್ಲಿ ಇವತ್ತು ನಿರ್ಣಯವನ್ನು ತೊಗೊಂಡಿರ್ತಾರೆ. ಕೊನೆ ಕ್ಷಣ ಆದರೆ 3 ಕೂಡ ಹೋಗಿರ್ತಾವೆ ಅರ್ಜಿ, 3 ಇದನ್ನು ಸೆಲೆಕ್ಟ್ ಮಾಡ್ರಿ ಅಂತ ಹೇಳಿದಾಗ ಅದನ್ನು ಸೆಲೆಕ್ಟ್ ಮಾಡಿರ್ತಾರೆ. ಆ ರೀತಿ ಈಗ ಅಣ್ಣಾ ಸಾಹೇಬ್ ಜೊಲ್ಲೆಯವರನ್ನು ಸೆಲೆಕ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಯಾರಲ್ಲಿ ಹತ್ತಿರ ಅಸಮಾಧಾನ ಇಲ್ಲ. ರಮೇಶ್ ಕತ್ತಿಯವರು ಕೂಡ ಪ್ರಬಲವಾದ ಅಭ್ಯರ್ಥಿ ಆಗಿದ್ದರು, ಮೊದಲು ಬಾರಿ ಗೆದ್ದಿದ್ರು, 2ನೇ ಬಾರಿ ಬರೀ 3,000 ಅಂತ ಇರೋದು. ಇವು ಅದನ್ನು ಮುಂದೆ ಪ್ರಬಲವಾಗಿ ಅಭ್ಯರ್ಥಿ ಇರುತ್ತೆ ರೀ, ಎಲ್ಲರೂ ನೀವು ಪ್ರಬಲವಾಗಿ ಅಭ್ಯರ್ಥಿಗಳು ಕೊಡಬೇಕಾಗಿತ್ತು. ಬಟ್ ಹೈಕಮಾಂಡ್ಗೆ ಒಂದು ಯಾವುದಾದ್ರೂ ಇವತ್ತು ಈಗ ನಾವು ನಮ್ಮ ಮಕ್ಕಳು ಮನೆಯಾಗ ಇರ್ತೀವಿ, ನಾವು ಮನೆಯಾಗ ಇದ್ದಾಗ ನಮ್ಗೆ ಅದನ್ನು ಬೇಕು ಇದನ್ನು ಬೇಕು ತೆರಕ್ಕೆ ಆದ್ವಿ ಎಲ್ಲನೂ ಕೊಡೋಕೆ ನಾವು ಹಡದವ ಪಕ್ಷಕ್ಕೆ ಒಬ್ಬರು ಕೊಡ್ಬೋದು, ಒಬ್ಬರು ಬಿಡ್ಬೋದು. ಆ ಒಂದು ಸಂದರ್ಭದಲ್ಲಿ ಅವ್ರು ಏನು ಕೊಟ್ಟಿರ್ತಾರೆ ಆ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಮೊದಲು ದೇಶ, ಪಕ್ಷ, ಮೋದಿ, ಅದರ ಮುಂದೆ ಎಲ್ಲ ಗಮನ. ಆದರೆ ಯಾವುದೇ ಪರಿವರ್ತನೆ ಯಾತ್ರೆಯಿಂದ ರಮೇಶ್ ಕತ್ತಿ ಅವರು ಬಹಳ ಆಕ್ಟಿವ್ ಇದ್ರು. ಪರಿವರ್ತನೆ ಯಾತ್ರೆಯಿಂದ ರಮೇಶ್ ಕತ್ತಿ ಅವರು ಕ್ಯಾಂಡಿಡೇಟ್ ಆಗಿದ್ರು, ಅವರೇ ಆಕ್ಟಿವ್ ಇದ್ರು, ಅವರೇ MP ಕ್ಯಾಂಡಿಡೇಟ್ ಅಂತ ಘೋಷಣೆ ಕೂಡ ಆಗಿತ್ತು. ಬಟ್ ಕೊನೆ ಮೂಮೆಂಟ್ನಲ್ಲಿ ಬಂದೆ ಯಾಕೆ ಹಂಗೆ? ಅದು ಪರಿವರ್ತನಾ ಯಾತ್ರೆಯಲ್ಲಿಯೂ ಸಹಿತ ಆಕ್ಟಿವ್ ಇದ್ದೀನಿ, ಈಗೂ ಆಕ್ಟಿವ್ ಇದ್ದೀನಿ. ಅಣ್ಣಾ ಸಾಹೇಬ್ ಜೊಲ್ಲೆಯವರ ಘೋಷಣೆ ಹೆಸರು ಘೋಷಣೆ ಆದ ನಂತರ ಆಕ್ಟಿವ್ ಇದ್ದೀನಿ, ಮುಂದೆ ಚುನಾವಣೆ ಮುಗಿಯವರೆಗೂ ಆಕ್ಟಿವ್ ಇರ್ತೀನಿ. ಅದ್ರೊಳಗಂತ ಅದು ಆಕ್ಟಿವ್ನೆಸ್ ಅನ್ನೋದು ನನ್ನಲ್ಲಿ ಪಾಸಿಟಿವ್ನೆಸ್ ಭಾಳ ಇರ್ತದೆ. ಮತ್ತು ಆಕ್ಟಿವ್ ಆಗಿ ಮುಂಜಾನೆ ನಾಲ್ಕೂರಿಗೆ ಅಂದ್ರೆ ನಮ್ದು ಕೂಡ್ಲಿಗಿ ತಾಲೂಕು ಗೋಡೆಕೋಟೆ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ತಿಮ್ಮೇನಹಳ್ಳಿ ಎಚ್ ದೇವೇಂದ್ರಪ್ಪ 45 ಹೃದಯಾಘಾತದಿಂದ ಮೃತಪಟ್ಟಿದ್ದು, ಪೇದೆಯ ಕಳೆಬರಹವನ್ನ ಕೂಡ್ಲಿಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ. ದೇವೇಂದ್ರಪ್ಪ ಸಂಡೂರು ತಾಲೂಕಿನ ಸತ್ತಿಬನಹಳ್ಳಿ ಗ್ರಾಮದ ಮೂಲದವರಾಗಿದ್ದು, ಅವರು ಬಹು ವರ್ಷಗಳಿಂದ ಹುಡುಗಿ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಕುಟುಂಬ ವರ್ಗವು ಕೂಡ್ಲಿಗಿ ಪೊಲೀಸ್ ವಸತಿ ಗೃಹದಲ್ಲಿದ್ದ ಗುಡೇಕೋಟೆ ಪೊಲೀಸ್ ಠಾಣೆಗೆ ಕರ್ತವ್ಯಕ್ಕೆ ಪ್ರತಿದಿನ ಹಾಜರಾಗುತ್ತಿದ್ದರು. ಇಂದು ಅವರು ಚುನಾವಣಾ ಕರ್ತವ್ಯದಲ್ಲಿದ್ದಾಗ ಸೋವೇನಹಳ್ಳಿ ಗ್ರಾಮದ ಬಳಿ ಕರ್ತವ್ಯದಲ್ಲಿ ನಿರತರಾಗಿದ್ದಾಗ ಆಕಸ್ಮಿಕವಾಗಿ ಹೃದಯಾಘಾತಕ್ಕೀಡಾಗಿ ಸಾವನ್ನಪ್ಪಿದ್ದಾರೆ. ಪೇದೆ ಅಪರಾಧ ಪತ್ತೆ ವಿಭಾಗದಲ್ಲಿ ನುರಿತ ಅನುಭವ ಹೊಂದಿದ್ದರು. ಅವರ ಅಗಲಿಕೆಗೆ ಕೂಡ್ಲಿಗಿ DYSP ಬಸವೇಶ್ವರ್, CPI ನೈ ಮಹನೋಹದ್ದೀನ್, PSI ಅಶೋಕ್ ಬೇವೂರ್, ಗುಡೇಕೋಟೆ PSI ಶಂಕರ್ ನಾಯಕ್ ಸೇರಿದಂತೆ ಕೂಡ್ಲಿಗಿ ತಾಲೂಕಿನ ವಿವಿಧ ಪೊಲೀಸ್ ಸಿಬ್ಬಂದಿ ವರ್ಗ ಹಾಗೂ ವಿವಿಧ ಸಂಘಟನೆಗಳು, ಜನಪ್ರತಿನಿಧಿಗಳು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ.